ಎಷ್ಟು ಆರ ಆರು ಎರಡನೇ ತಾರೀಕು ನಾನು ಹೋದಾಗ ಅವ್ರಿಗೆ ಕೇಳಿದ್ವಿ ಎಷ್ಟು ಬಿಡುಗಡೆ ಮಾಡಿದೆ ಅಂತ. ಅವತ್ತಿನ ಪತ್ರಿಕೆಗಳಲ್ಲಿ ನಾನು ಸಂಬಂಧಪಟ್ಟ ಅಧಿಕಾರದ ಕೇಳಿದಾಗ ಒಂದು ರೂಪಾಯಿ ಕೂಡ ಬಿಡುಗಡೆ ಮಾಡಿರಲಿಲ್ಲ. ನಾನು ಅದನ್ನು ಹೇಳಿದೆ, ಅಲ್ಲಪ್ಪ ನಿಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಅವ್ರು ಮುಖ್ಯಮಂತ್ರಿ ಜವಾಬ್ದಾರಿ ಇರಬೇಕು, ಅವ್ರು ಬಿಡುಗಡೆ ಮಾಡಿ ಒಂದು ರೂಪಾಯಿ ಬೇಕು ಅಂದರೆ ಹತ್ತು ರೂಪಾಯಿನ ಅವ್ರು ಹತ್ತು ಪೈಸಾನಾರ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ಕೊಂಬಂದಿದ್ದರೆ ಸಂತೋಷ ಆಯಿತು, ನಾವು ಒಂದಿಷ್ಟು ಮಾಡ್ಬೋದಿತ್ತು. ನಾನೇ ಸರ್ವೇಗೆ ಜನ ಕಳಿಸಿದ್ದೀನಿ, ಕಳಿಸಿ ಅಲ್ಲಿಂದ ರಿಪೋರ್ಟ್ ತರಿಸ್ಕೋತಾ ಇದ್ದೀವಿ. ಮೊದಲನೇ ಸರಿ ಅವ್ರೇನು ಹೇಳಿದ್ರು, 21 ತಾಲೂಕುಗಳಿಗೆ ಏನದು ತಡೆಯೋಣ, ನಾನು ಹೇಳೋದು ಕೇಳಿ, ನನಗೆ ಗೊತ್ತಿಲ್ಲ ಏನಿದು ದೊಡ್ಡ ಹೇಳಿ. ಹಾಂ, ಫಸ್ಟು 21 ತಾಲೂಕು ಅಂತ ಮಾಡಿದ್ರು, ಆಮೇಲೆ 113 ತಾಲೂಕು ಅಂತ ಮಾಡಿದ್ರು, ಅನಾದ ನಂತರ 219 ತಾಲೂಕು ಅಂತ ಬರಗಾಲ ಅಂತ ಮಾಡಿದ್ದಾರೆ. ಪ್ರತಿ ಸರಿಯೂ ಕೂಡ ವ್ಯತ್ಯಾಸಗಳು ಆಗ್ತಾ ಇದೆ. ಎರಡನೇದು, ಆ ಕರೆಕ್ಟ್ ಸರ್ವೆ ರಿಪೋರ್ಟೇ ಇನ್ನು ದೆಲ್ಲಿಗೆ ಹೋಗಿಲ್ಲ, ಕರ್ನಾಟಕ ಗೌರ್ಮೆಂಟ್ ಇದು ದೆಲ್ಲಿಗೆ ಹೋಗಿದ್ದು ಎಲ್ಲಿಂದ ಹೆಂಗೆ ಕಳಿಸ್ತಾರೆ ಅವರು? ಈ ಸಮಸ್ಯೆ ಇದೆ. ಆದರೂ ಕೂಡ ನಾನು ಅವ್ರಿಗೆ ಪ್ರಸ್ತಾಪ ಮಾಡಿದ್ದೀನಿ, ಸರ್ಕಾರ ಏನೋ ಈ ರೀತಿ ಇದೆ ಅಂತಂದ ತಕ್ಷಣ ಅವ್ರೇನು ಕೊಟ್ಟಿಲ್ಲ. ಅವತ್ತಿಗೆ ನೀವು ಹೇಳ್ದಂಗೆ 200 300 ಮನೆ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ನಾನು ಹೋದಲ್ಲೆಲ್ಲ ರೈತರು ಕೇಳ್ತೀನಿ, ರೈತರಿಗೆ ಇನ್ನೂ ಒಂದು ರೂಪಾಯಿ ಬಂದಿಲ್ಲ, ಇನ್ನೂ ಅರ್ಜಿ ಹಾಕ್ಸ್ಕೋತಾ ಇದ್ದಾರೆ, ಸರ್ವೇನೂ ಆಗಿಲ್ಲ, ಅರ್ಜಿ ಇನ್ನೂ ಹಾಕ್ಸ್ಕೋತಾ ಇದ್ದಾರೆ. ಮಾತೆತ್ತರ ಕೇಂದ್ರ ಸರ್ಕಾರ, ತನ್ನ ಕೈಯಲ್ಲಿ ಯಾವುದಾಗಲ್ಲೋ ತಕ್ಷಣ ಕೇಂದ್ರ ಸರ್ಕಾರ ಇದಾಗ್ತಾ ಇದೆ. ಮುಗಿಸ್ಬಿಡ್ತೀನಿ ನಂಜುಂಡೇಗೌಡ, ಒಂದು ನಿಮಿಷ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಾನು ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೀನಿ, ಇದು ರಾಜಕಾರಣ ಮಾಡೋಂಥ ಸಂದರ್ಭ ಅಲ್ಲ. ಇಡೀ ಕರ್ನಾಟಕ ರಾಜ್ಯದ ಜನ ರೈತರು ಪ್ರಾಣ ಕಳ್ಕೊತೀರಿ ಆಗಲೇ, ಅವತ್ತು 3-4 ತಿಂಗಳ ಕೆಳಗೇ 250 ಜನ ಪ್ರಾಣ ಕಳ್ಕೊಂಡಿದ್ರು, ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಇನ್ನೆಷ್ಟು ಜನ ಮಾಡ್ಕೊಂಡವ್ರೋ ಗೊತ್ತಿಲ್ಲ. ಎಷ್ಟು ಸಾಧ್ಯವೋ ನಿಮ್ಮ ಕೈಯಲ್ಲಿ, ನಮ್ಗೆ ಗೊತ್ತು ಇಲ್ಲಿ ಹಣಕಾಸಿನ ಪರಿಸ್ಥಿತಿ ಎಲ್ಲ ಗ್ಯಾರಂಟಿಗೆ ಗ್ಯಾರಂಟಿಗೆ ಅಂತ ಹಾಕ್ತಾ ಇದ್ದೀರಿ ನೀವು. ನಾನು ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡಲ್ಲ, ನೀವು ಯಾವ್ದು ಗ್ಯಾರಂಟಿಗಾರ ಕೊಟ್ಕೊಳ್ಳಿ. ರೈತ ಬದುಕಿದ್ರೆ ತಾನೇ ಆ ಹೆಣ್ಮಗಳಿಗೆ 2000 ಕೊಡೋದು, ಅವ್ನು ಬದುಕಂಗೇನೋ ಒಂದಿಷ್ಟು ಮಾಡಿ, ಮುಂಚೆ ಒಂದು ಸ್ವಲ್ಪ ಅನ್ನೋ ಹಣ ಬಿಡುಗಡೆ ಮಾಡಿ. ಈಗ ಈಗ ಎಮ್ ಎಲ್ ಎಗಳಿಗೆ ಅವ್ರು ಹೋಗಿ ಕೇಳ್ದಲ್ಲೆಲ್ಲ ಏನು ಹೇಳ್ತಾರೆ, ಇನ್ನೂ ನಮ್ಮ ಹತ್ರ ಸದ್ಯಕ್ಕೆ ದುಡ್ಡಿಲ್ಲಪ್ಪ, ಒಂದೊಂದು ವರ್ಷ ತಡ್ಕೊಳ್ಳಿ, ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ. ಹಂಗೆ ಆಗಲ್ಲ ಈ ರೈತರದು. ಅದಕ್ಕೆ ಅವ್ರಿಗೆ ಕೊನೆಗೆ ಶಾಸಕರ ನಿಧಿನೆಲ್ಲ 50-50 ಲಕ್ಷ ಕೊಡ್ತೀನಿ ಅಂತಂದರು, ಲೆಟ್ರ್ ಕೂಡ ಕೊಟ್ಟರು, ಒಂದು ರೂಪಾಯಿ ಒಬ್ಬ ಶಾಸಕರಿಗೆ ಇನ್ನೂ ಬಂದಿಲ್ಲ. ಈಗೇನೋ ನೀವು ಹೇಳಿದ್ರಲ್ಲ, ಇದೆಷ್ಟು 300 ಕೋಟಿ ಬಿಡುಗಡೆ ಬಂದೆ ಸರ್. ತಡಿಯೋಣ, ನಿನ್ ಮಾತು ಕೇಳ, ನಿಮ್ ಮಾತೇ ಕೇಳಕ್ ನಾನು ಬಂದಿಲ್ಲ, ಸ್ವಲ್ಪ ಹೇಳಕ್ ಪೂರ ಕೇಳಿ. ಅವ್ರು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ನಾನು ಇಲ್ಲ ಅಂತ ಅನ್ನ ಅಲ್ಲಿ ಅಲ್ಲ, ನಾನು ಪೇಪರಲ್ಲಿ ನೋಡಿದ್ದೀನಿ, ಇಷ್ಟು ಬಂದಿದೆ ಪೇಪರ್ನಾಗೆ, ಪೇಪರ್ನೇ ಬಂದಿದೆ ಅಂದೆ. ರೈತನಿಗೆ ಹೋಗಿಲ್ಲ, ರೈತನಿಗೆ ಹೋಗ್ಬೇಕು, ಪೇಪರ್ನೇ ಬರ್ಬೇಕು. ಮತ್ತೆ ಬಿಟ್ಬಿಡು ಮತ್ತೆ ಹಾಗಾದ್ರೆ, ಯಾಕೆ ಕೇಳಕ್ಲಿ ನಾನು ರಾಜ್ಯ ಸರ್ಕಾರ ಕೇವಲ 297 ಕೋಟಿ ಎಷ್ಟೋ ಮಾಡಿದೆ ಇರಲಿ, ನಾನು ಹೇಳ್ತಾ ಇರೋದು ಬಿಡುಗಡೆ ಮಾಡಿದೆ ಅಂತ ಪೇಪರಲ್ಲಿ ಬಂದಿದೆ, ರೈತನ ತಲುಪಿಲ್ಲ. ಅದ್ರ ಬಗ್ಗೆ ಮುಖ್ಯಮಂತ್ರಿ ನಾನೇ ನೋಡಿ, ಇಲ್ಲಿ ರಾಜಕಾರಣ ಮಾಡಬೇಕು ಅಂದರೆ ಬೇಕಾದಷ್ಟು ನನ್ನ ಹತ್ರ ಸಬ್ಜೆಕ್ಟ್ ಇದೆ, ಅದನ್ನು ಹೇಳ್ತೀನಿ, ನಾನೇನು ಹೇಳಲ್ಲ ಅಂದಿಲ್ಲ. ಈಗ ಈ ವಿಚಾರದಲ್ಲಿ ನಾನು ರಾಜಕಾರಣ ಮಾಡೋಕ್ಕೆ ಹೋಗ್ತಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಯಾವುದಾದ್ರೂ ಉಸ್ತುವಾರಿ ಸಚಿವರುಗಳು ಅವರವ್ರ ಜಿಲ್ಲೆಗೆ ಹೋಗಿ ರೈತರುಗಳ ಹತ್ರ ಮಾತಾಡಿ, ಅಪ್ಪ ನಿಮ್ಗೆ ಇಷ್ಟು ಇವತ್ತಿಲ್ಲ ನಾಳೆ ಕೊಡ್ತೀವಿ, ಸ್ವಲ್ಪ ದಿನ ತಡ್ಕೊಳ್ಳಿ, ಸಮಾಧಾನದ ಮಾತಾದರೂ ಆಡ್ ಬಂದರೆ ಅವ್ರಿಗೆ ಸಮಾಧಾನ. ಇವ್ರು ಪ್ರವಾಸಕ್ಕೆ ಹೋಗೋಕ್ಕೆ ತಯಾರಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಾರದು, ಎಲ್ಲ ಉಸ್ತುವಾರಿ ಸಚಿವರು ಈ ಮೊನ್ನೆ ಮುಖ್ಯಮಂತ್ರಿಗಳು ಸೂಚನೆ ಮಾಡಿದ್ದಾರೆ, ಕಡ್ಡಾಯವಾಗಿ ಎಲ್ಲ ಉಸ್ತುವಾರಿ ಸಚಿವರು ನಿಮ್ಮ ನಿಮ್ಮ ಜಿಲ್ಲೆಗೆ ಹೋಗಬೇಕು. ಏನು ಪ್ರೈಮರಿ ಸ್ಕೂಲ್ ಮಕ್ಕಳ, ಎಲ್ ಕೆ ಜಿ ಯು ಕೆ ಜಿ ಮಕ್ಕಳ, ಇವರು ಮಂತ್ರಿಗಳು ತಾನೇ, ಇವರು ಮಂತ್ರಿ ಆಗ್ಬೇಕಾದ್ರೆ ಇಷ್ಟು ಜಗಳ ಆಡಿದ್ರಿ? ಆ ರೈತ ಸಾಯ್ತಾ ಇರಬೇಕಾದ್ರೆ ಅವನು ರೈತನ ಹೊಲಕ್ಕೆ ಹೋಗಿ ಅವನು ಸ್ವಲ್ಪ ಸಮಾಧಾನ ಮಾಡಬಾರ್ದು, ಜ್ಞಾನ ಮಾಡೋರಿಗೆ ಉಸ್ತುವಾರಿ ಸಚಿವರಿಗೆ ಇದನ್ನು ಮಾಡಿಸಿ ಫಸ್ಟು. ಇವ್ರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೀವು ಹೋಗಬೇಕು ಅಂತ, ನನಗೆ ಎಲ್ಲೂ ಕಂಡಿಲ್ಲ ಇನ್ನು. ಅದಕ್ಕೋಸ್ಕರ ಉಸ್ತುವಾರಿ ಸಚಿವರುಗಳು ಅವರ ಜಿಲ್ಲೆಗೆ ಹೋಗಿ ಎಕ್ಸಾಕ್ಟ್ ಸರ್ವೆ ರಿಪೋರ್ಟ್ ತೊಗೊಂಡು, ಕಂದಾಯ ಇಲಾಖೆ ಸತ್ತಿಲ್ಲ ಬದುಕಿದೆ, ಬೇಕಾದಷ್ಟು ಜನ ಅಧಿಕಾರಿಗಳಿದ್ದಾರೆ, ಅದಕ್ಕೋಸ್ಕರ ಅವರೆಲ್ಲ ಬಳಸ್ಕೊಂಡು ಪ್ರಾಪರಾಗಿ ಸರ್ವೆ ಮಾಡಿ ಅದು ಎಷ್ಟೋ ಆಗಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅದ್ರ ಮುಖಾಂತರ ಹಣ ತರ್ಸ್ಕೊಳಕ್ಕೆ ನೀವು ಪ್ರಯತ್ನ ಮಾಡಿ, ನಾವು ಪ್ರಯತ್ನ ಮಾಡ್ತೀವಿ.